ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ಕ್ರೂರ ಹಾಗೂ ಡೇಂಜರಸ್ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಪಕ್ಷಿಗಳು ಅಂದ ತಕ್ಷಣ ಎಲ್ಲರ ತಲೆಯಲ್ಲೂ ಅವು ತುಂಬ ಮುದ್ದು ಮುದ್ದಾದ ಮೃದು ಸ್ವಭಾವದ ಒಂದು ಜೀವಿಗಳು, ಅವು ಯಾರಿಗೂ ಏನೂ ಹಾನಿ ಮಾಡೋದಿಲ್ಲ, ನೋಡೋದಕ್ಕೆ ಕೂಡ ತುಂಬ ಸುಂದರವಾಗಿರುತ್ತೆ ಅಂತ ಅಂದುಕೊಂಡಿರ್ತಾರೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸೋ ಈ ಪಕ್ಷಿಗಳು ಎಷ್ಟೊಂದು ಡೇಂಜರಸ್ ಅಂದರೆ ಅದನ್ನು ನೀವು ಊಹಿಸೋದಕ್ಕೂ ಆಗೋದಿಲ್ಲ. ಯಾಕಂದರೆ ಈ ಪಕ್ಷಿಗಳು ಅದರ ಎದುರಾಳಿ ಯಾರೇ ಆಗಿರಲಿ ಅದನ್ನು ಬೇಟೆಯಾಡಿ ಸಾಯಿಸಿ ಆಹಾರವನ್ನಾಗಿ ಮಾಡಿಕೊಳ್ಳದೇ ಇರೋದಿಲ್ಲ. ಅಷ್ಟೊಂದು ಡೇಂಜರಸ್ ಆಗಿರುತ್ತೆ ಈ ಪಕ್ಷಿಗಳು. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ಬಿಡಿ ನೋಡ್ಕೊಂಬರೋಣ. ಮೊದಲನೇದು ಈಗಲ್ಸ್. ಆಕಾಶದ ರಾಜ ಎಂದು ಕರೆಯುವ ಈ ಪಕ್ಷಿಯೇ ಆಹಾರಕ್ಕಾಗಿ ಇದು ಬೇಟೆಯಾಡುವ ವಿಧಾನ ಬಹಳ ಭಯಂಕರವಾಗಿರುತ್ತೆ. ಇದು ಗಾಳಿಯಲ್ಲಿ ಕೆಲವು ಕಿಲೋಮೀಟರ್ಗಳ ಎತ್ತರದಲ್ಲಿ ಹಾರಾಡ್ತಾ ಇದ್ದರೂ ಕೂಡ ಅವುಗಳ ದೃಷ್ಟಿ ಪೂರ್ತಿಯಾಗಿ ಈ ಭೂಮಿಯ ಮೇಲಿರುವ ಆಹಾರದ ಮೇಲೇ ಇರುತ್ತೆ. ಈ ಈಗಲ್ಸ್ ಎಷ್ಟು ಶಾರ್ಪಾಗಿ ಬೇಟೆಯಾಡುತ್ತೆ ಅಂದರೆ 3.5 ಕಿಲೋಮೀಟರ್ ದೂರದಿಂದಲೂ ಕೂಡ ಅವುಗಳ ಆಹಾರವನ್ನು ಕಂಡುಹಿಡಿದು ಸಡನ್ನಾಗಿ ಅವುಗಳ ಮೇಲೆ ಅಟ್ಯಾಕ್ ಮಾಡಿ ಅವುಗಳ ಕಾಲಿಂದ ಹಿಡ್ಕೊಂಡು ಎತ್ಕೊಂಡು ಹೋಗುತ್ತೆ. ಇದು ಇದರ ಆಹಾರಕ್ಕಾಗಿ ಬೇಟೆಯಾಡುವಾಗ ಅವುಗಳಿಂದ ಪ್ರಾಣಿಗಳು ತಪ್ಪಿಸಿಕೊಳ್ಳೋದು ಅಸಾಧ್ಯ. ಇನ್ನು ಈ ಪಕ್ಷಿಗಳು ಅವುಗಳಿಗಿಂತ ದೊಡ್ಡದಾದ, ಅವುಗಳಿಗಿಂತ ಭಾರವಾದ ಪ್ರಾಣಿಗಳನ್ನು ಸಹ ಆಹಾರವಾಗಿ ಮಾಡಿಕೊಂಡು ಅವುಗಳ ಬಲವಾದ ಕಾಲಿಂದ ಕುರಿಗಳನ್ನು, ನರಿಗಳನ್ನು, ಹೀಗೆ ಇಂತಹ ಜಂತುಗಳನ್ನು ಎತ್ತರವಾದ ಪ್ರದೇಶದಿಂದ ಕೆಳಗೆ ಬೀಳಿಸಿ ಅವು ಸತ್ತು ಹೋದ ಮೇಲೆ ಅವುಗಳನ್ನು ಆಹಾರವಾಗಿ ಮಾಡುತ್ತೆ. ಇವು ಲಿಜರ್ಸ್ಗಳಿಂದ ಹಿಡಿದು ಇಂತಹ ದೊಡ್ಡ ದೊಡ್ಡ ಪ್ರಾಣಿಗಳ ಮೇಲೆಯೂ ಕೂಡ ಅವುಗಳ ಪಂಜಾ ಬಲದಿಂದ ಭಯಂಕರವಾಗಿ ಬೇಟೆಯಾಡಿ ಅವುಗಳನ್ನು ಸಾಯಿಸಿಬಿಡುತ್ತೆ. ಇಲ್ಲಿ ನೋಡ್ಬೋದು, ಈ ಕುರಿಯನ್ನು ಆ ಬೆಟ್ಟದ ಮೇಲಿಂದ ಕೆಳಗೆ ಬೀಳಿಸಿ ಎಷ್ಟು ಬುದ್ಧಿವಂತಿಕೆಯಿಂದ ಸಾಯಿಸಿದೆ ಅಂತ. ಇಂತಹ ಈ ಘಟನೆಗಳು ಈ ನರಿಗಳ ಮೇಲೆಯೂ ಕೂಡ ನಡೀತಾ ಇರುತ್ತೆ. ಇಲ್ಲಿ ಈ ನರಿ ಒಂದು ಮೊಲವನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತಿರುವಾಗ ಅದೇ ಟೈಮ್ನಲ್ಲಿ ಈ ಈಗಲ್ಸ್ಗೆ ಆ ನರಿ ಸಿಕ್ಕಿಬಿಡುತ್ತೆ. ಇಷ್ಟು ದೊಡ್ಡ ಪ್ರಾಣಿಯನ್ನು ಕೂಡ ಈ ಈಗಲ್ಸ್ಗಳ ಕೈಯಿಂದ ತಪ್ಪಿಸಿಕೊಳ್ಳೋದು ಅಸಾಧ್ಯ. ಇಲ್ಲಿ ಭಯ ಪಡುವ ವಿಷಯ ಏನಂದರೆ, ಯಾವತ್ತಾದರೂ ಒಂದು ಫ್ಯಾಮಿಲಿ ಅವರ ಮಕ್ಕಳ ಜೊತೆ ಗಾರ್ಡನ್ನಲ್ಲಿ ಆಟವಾಡಿಕೊಳ್ಳುವಾಗ ಈ ಈಗಲ್ಸ್ಗಳು ಹೀಗೆ ಈ ಚಿಕ್ಕ ಮಕ್ಕಳನ್ನು ಕೂಡ ಎತ್ತಿಕೊಂಡು ಹೋಗುವ ಅವಕಾಶವಿರುತ್ತೆ. ನಾವು ಅಂದುಕೊಳ್ಳುವಷ್ಟು ಕೂಲ್ ಆಗಿರುವ ಪಕ್ಷಿಗಳಂತೂ ಇವು ಅಲ್ವೇ ಅಲ್ಲ. ಪ್ರತಿನಿತ್ಯ ತಮ್ಮ ಆಹಾರಕ್ಕಾಗಿ ಬೇಟೆ ಆಡ್ತಾನೆ ಇರ್ತವೆ. ಎರಡನೇದು ಜಯಂಟ್ ಪೆಟ್ರಲ್. ಇದು ಒಂದು ಮಾಂಸಾಹಾರಿ ಪಕ್ಷಿ ಅಂತಲೇ ಹೇಳಬಹುದು. ಮುಖ್ಯವಾಗಿ ಈ ಪಕ್ಷಿಗಳು ಸೀಲ್ಸ್ ಮರಿಗಳನ್ನು ಮತ್ತು ಪೆಂಗ್ವಿನ್ಸ್ ಮೇಲೆ ಭಯಂಕರವಾಗಿ ದಾಳಿ ಮಾಡಿ ಸಾಯಿಸಿ ತಿನ್ನುತ್ತೆ. ಸೀಲ್ಸ್ ಮರಿಗಳು ಏಕಾಂಗಿಯಾಗಿ ಇದರ ಕಣ್ಣಿಗೆ ಬಿತ್ತು ಅಂದರೆ ಈ ಜಯಂಟ್ ಪೆಟ್ರಲ್ಗಳು ಬಿಡೋದೇ ಇಲ್ಲ. ಇವು ಸಿಂಗಲ್ ಆಗಿ ಇದ್ದರೂ ಕೂಡ ಬಹಳ ಧೈರ್ಯದಿಂದ ಅಟ್ಯಾಕ್ ಮಾಡಿ ಸಾಯಿಸಬಲ್ಲವು. ಇನ್ನು ಈ ಪಕ್ಷಿಗೆ ಅದರ ಬಲವಾದ ಆಯುಧ ಅದರ ಮೂಗು. ಕೆಲವು ಪಕ್ಷಿಗಳಿಗೆ ಅವುಗಳ ಬಲ ಅದರ ಕಾಲುಗಳಲ್ಲಿ ಇದ್ದರೆ ಇವುಗಳ ಬಲ ಮಾತ್ರ ಇದರ ಚೂಪಾದ ಮೂಗಿನಲ್ಲಿರುತ್ತೆ. ಪೆಂಗ್ವಿನ್ಸ್ ಅವುಗಳ ಕಣ್ಣಿಗೆ ಬಿದ್ದರೆ ಮೊದಲು ಅದರ ಕೆಳಭಾಗವನ್ನು ತಿನ್ನೋದಕ್ಕೆ ಶುರು ಮಾಡ್ತವೆ. ನಂತರ ಅದಕ್ಕೆ ಎದುರಿಸುವ ಬಲ ಪೂರ್ತಿಯಾಗಿ ಕಳೆದುಕೊಂಡ ನಂತರ ಅವುಗಳ ಶರೀರವನ್ನು ತಿನ್ನಲು ಶುರು ಮಾಡ್ತವೆ. ಈ ಪೆಂಗ್ವಿನ್ಸ್ಗೆ ಹುಟ್ಟುವ ಮರಿಗಳನ್ನು ಕೂಡ ತುಂಬ ಬುದ್ಧಿವಂತಿಕೆಯಿಂದ ಅವುಗಳ ತಾಯಿಯ ಕಡೆಯಿಂದ ಕಸಿದುಕೊಂಡು ಸಾಯಿಸಿ ತಿಂದು ಬಿಡ್ತವೆ. ಇದು ಬೇಟೆಯಾಡುವ ವಿಧ ಇಷ್ಟು ಭಯಂಕರವಾಗಿ ಇರುತ್ತೆ. ಸೀಲ್ಸ್ ಆಗಲಿ ಅಥವಾ ಪೆಂಗ್ವಿನ್ಸ್ ಆಗಲಿ, ಈ ಪಕ್ಷಿಗಳು ಅವುಗಳ ಹತ್ತಿರ ಬಂದರೆ ತುಂಬ ಅಲರ್ಟ್ ಆಗಿ ಇರ್ತವೆ. ಆದರೆ ಈ ಪಕ್ಷಿಗಳು ಅವುಗಳ ಹತ್ತಿರ ಬಂದರೆ ಮಾತ್ರ ಅವುಗಳನ್ನು ಆಹಾರವಾಗಿ ಮಾಡಿಕೊಳ್ಳದೆ ಅಲ್ಲಿಂದ ಹೋಗೋದಿಲ್ಲ. ಮೂರನೇದು ಲೆಮ್ಮರ್ ಗಿಯರ್. ಇದರ ಕುತ್ತಿಗೆಯ ಭಾಗ ವೈಟ್ ಕಲರ್ನಲ್ಲಿ ಮತ್ತು ಅವುಗಳ ಕಣ್ಣುಗಳನ್ನು ನೋಡ್ತಾ ಇದ್ರೇ ನಮಗೆ ತುಂಬ ಭಯ ಹುಟ್ಟಿಸುವ ಹಾಗೆ ಇರುತ್ತೆ. ಇವುಗಳ ಕಣ್ಣುಗಳು ಅಷ್ಟು ಹಾರಿಬಲ್ ಆಗಿರುತ್ತೆ. ಹಾಗೆ ಇದು ಆಹಾರಕ್ಕಾಗಿ ಬೇಟೆಯಾಡುವಾಗ ತುಂಬ ಬುದ್ಧಿವಂತಿಕೆಯಿಂದ ಬೇಟೆಯಾಡುತ್ತೆ. ಈ ಪಕ್ಷಿಗಳು ಅವುಗಳ ಬಲವಾದ ಕಾಲುಗಳಿಂದ ತುಂಬ ಭಯಂಕರವಾಗಿ ದಾಳಿ ಮಾಡುತ್ತೆ. ಇವು ಅವುಗಳ ಪವರ್ಫುಲ್ ಕಾಲುಗಳಿಂದ ಹಾಗೆಯೇ ಅತಿ ದೊಡ್ಡ ರೆಕ್ಕೆಗಳಿಂದ ಬಹಳ ಗಂಭೀರವಾಗಿಯೂ ಕೂಡ ನಮಗೆ ಕಾಣಿಸುತ್ತೆ. ಸತ್ತು ಹೋದ ಪ್ರಾಣಿಗಳಿಂದ ಹಿಡಿದು ಬದುಕಿರುವ ಪ್ರಾಣಿಗಳವರೆಗೂ ಎಲ್ಲ ಜೀವಿಗಳನ್ನು ಇದು ತಿಂದು ಮುಗಿಸಿಬಿಡುತ್ತೆ. ಅಷ್ಟೇ ಅಲ್ಲದೆ ಈ ಪಕ್ಷಿಗಳು ಸತ್ತು ಹೋದ ಪ್ರಾಣಿಗಳ ಮಾಂಸವನ್ನು ತಿಂತ ಮತ್ತು ಅವುಗಳ ಮೂಳೆಗಳನ್ನು ತಿನ್ನೋದನ್ನು ಕೂಡ ಎಂಜಾಯ್ ಮಾಡ್ತಾ ತಿನ್ನುತ್ತೆ. ಇದು ಗಟ್ಟಿಯಾಗಿರುವ ಬೆಲುಬುಗಳನ್ನು ಎಷ್ಟು ಚತುರತೆಯಿಂದ ತಿನ್ನುತ್ತೆ ಅಂದರೆ ಆ ಎಲುಬುಗಳನ್ನು ಎತ್ತರಕ್ಕೆ ಗಾಳಿಯಲ್ಲಿ ತಗೊಂಡು ಹೋಗಿ ಅಲ್ಲಿಂದ ಕೆಳಗೆ ಇರುವ ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಹಾಕಿ ಆಗ ಆ ಎಲುಬುಗಳು ಒಡೆದು ಹೋಗಿ ಅದರಲ್ಲಿರುವ ಮಾಂಸವನ್ನು ತಿನ್ನುತ್ತೆ. ಈ ರೀತಿ ಈ ಪಕ್ಷಿಯನ್ನು ಬೇರೆ ಪಕ್ಷಿಗಳ ಜೊತೆ ಕಂಪೇರ್ ಮಾಡಿದ್ರೆ ಈ ಪಕ್ಷಿ ಆಹಾರಕ್ಕಾಗಿ ಬೇಟೆಯಾಡುವ ಪದ್ಧತಿ ಮಾತ್ರ
ತುಂಬಾ ಹಾರಿಬಲ್ ಆಗಿರುತ್ತೆ. ನಾಲ್ಕನೇದು ಕ್ಯಾಸೋವರಿ. ಈ ಪಕ್ಷಿ ನೋಡೋದಕ್ಕೆ ಸೇಮ್ ಒಂದು ಚಿಕ್ಕ ಡೈನೋಸರ್ ತರನೇ ಕಾಣಿಸುತ್ತೆ. ಅದರ ಬಾಡಿ ಮತ್ತು ಅದರ ಕಲರ್ ಕೂಡ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಆದರೆ ಇದು ನಾವು ಅಂದುಕೊಳ್ಳುವಷ್ಟು ಕೂಲ್ ಆಗಿರುವ ಪಕ್ಷಿ ಅಂತೂ ಅಲ್ಲ. ಈ ಪಕ್ಷಿಗಳು ಅವುಗಳ ಬಲವಾದ ಕಾಲುಗಳಿಂದ ಎದುರು ದಾಳಿ ಮಾಡಿಬಿಡುತ್ತೆ. ಹೀಗೆ ಇದು ಮನುಷ್ಯನ ಮೇಲೆ ಕೂಡ ತುಂಬ ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ. ಇವು ನೋಡೋದಕ್ಕೆ ತುಂಬ ಕೂಲ್ ಆಗಿ ಕಾಣಿಸುತ್ತೆ ಅಷ್ಟೇ, ಆದರೆ ಇದು ತುಂಬ ಅಗ್ರೆಸಿವ್ ಆಗಿರೋ ಪಕ್ಷಿಗಳು. ಇವುಗಳ ದಾಳಿಗಳಿಗೆ ಇದುವರೆಗೆ ಬಹಳಷ್ಟು ಮನುಷ್ಯರು ಕೂಡ ಗಾಯಗಳ ಪಾಲಾಗಿದ್ದಾರೆ. ಈ ಪಕ್ಷಿಗಳು ನೋಡೋದಕ್ಕೆ ಕೂಲಾಗಿ ಸುಂದರವಾಗಿದೆ ಅಂತ ಅದರ ಬಗ್ಗೆ ತಿಳಿದವರು ಅದರ ಹತ್ತಿರ ಹೋದರೆ ಮಾತ್ರ ಇನ್ನು ಅವರ ಗತಿ ಅಷ್ಟೇ. ಯಾವ ರೀತಿ ಹೋಗಿದ್ರೋ ಅವರು ಅದೇ ರೀತಿ ವಾಪಸ್ ಓರ್ ಬರಬೇಕಾಗುತ್ತೆ. ಐದನೇದು ಫ್ಯಾಲ್ಕನ್. ಈ ಪಕ್ಷಿ ಸಿಂಪಲ್ ಆಗಿ ಕಾಣಿಸಿದ್ರು ಕೂಡ ತುಂಬ ಖತರ್ನಾಕ್ ಪಕ್ಷಿ ಅಂತಲೇ ಹೇಳಬಹುದು. ಯಾಕಂದರೆ ಇದು ಮಾಡುವ ಅಟ್ಯಾಕ್ಗೆ ಈ ರೀತಿ ನಾವು ಕೂಡ ಸ್ಟನ್ ಆಗಿಬಿಡ್ತೀವಿ. ಈ ಪಕ್ಷಿ ಗಂಟೆಗೆ 390 ಕಿಲೋಮೀಟರ್ ಸ್ಪೀಡ್ನಿಂದ ಗಾಳಿಯಲ್ಲಿ ಹಾರ್ತಾ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತೆ. ಹಾಗೆಯೇ ಈ ಪಕ್ಷಿ ಆಹಾರಕ್ಕಾಗಿ ಬೇಟೆಯಾಡುವಾಗ ಅದು ಉಪಯೋಗಿಸುವ ಟೆಕ್ನಿಕ್ ನಮ್ಮನ್ನು ತುಂಬ ಆಶ್ಚರ್ಯಪಡಿಸುತ್ತೆ. ಮಾಮೂಲಿಯಾಗಿ ಪಕ್ಷಿಗಳು ಹಾರಿಜೆಂಟಲ್ ಆಗಿ ಹಾರ್ತವೆ, ಆದರೆ ಈ ಪಕ್ಷಿ ಮಾತ್ರ ವರ್ಟಿಕಲ್ ಆಗಿ ಕೂಡ ರಾಕೆಟ್ ಥರ ಸ್ಪೀಡಾಗಿ ಹಾರುತ್ತೆ. ಇನ್ನು ಈ ಪಕ್ಷಿಗಳು ಅಟ್ಯಾಕ್ ಮಾಡೋದು ಗಾಳಿಯಲ್ಲಿ ಹಾರಾಡ್ತಾ ಇರುವ ಇತರೆ ಪಕ್ಷಿಗಳನ್ನು. ಈ ಪಕ್ಷಿ ಡೈರೆಕ್ಟಾಗಿ ಇತರ ಪಕ್ಷಿಗಳ ತಲೆಯ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆನ್ ದಿ ಸ್ಪಾಟ್ ಅವು ಸತ್ತು ಹೋಗ್ತವೆ. ಇಷ್ಟು ಭಯಂಕರವಾಗಿ ಮಾಡುವ ಅಟ್ಯಾಕ್ನಲ್ಲಿ ಆ ಪಕ್ಷಿಗಳು ಬದುಕುಳಿಯೋದು ಅಸಾಧ್ಯ. ನೆಲದ ಮೇಲೆ ಬದುಕುವ ಪ್ರಾಣಿಗಳಷ್ಟೇ ಅಲ್ಲದೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳೇ ಇವುಗಳ ಮೇನ್ ಟಾರ್ಗೆಟ್. ಆರನೇದು ಈಮು. ಈ ಪಕ್ಷಿ ನೋಡೋದಕ್ಕೆ ಸೇಮ್ ನಮಗೆ ಕ್ಯಾಸೋವರಿ ಪಕ್ಷಿ ಥರನೇ ಕಾಣಿಸುತ್ತೆ. ಇದು ಕೂಡ ಸೇಮ್ ಕ್ಯಾಸೋವರಿ ಥರನೇ ಅದರ ಬಲವಾದ ಕಾಲುಗಳಿಂದ ಎದುರು ದಾಳಿ ಮಾಡುತ್ತೆ. ಆದರೆ ಈಮು ಪಕ್ಷಿಗಳು ಕ್ಯಾಸೋವರಿಗಿಂತ ಬಹಳ ಅಗ್ರೆಸಿವ್ ಆಗಿರುತ್ತೆ. ಇವು ಗಂಟೆಗೆ 50 ಕಿಲೋಮೀಟರ್ ಸ್ಪೀಡ್ನಿಂದ ಈಸಿಯಾಗಿ ಓಡಬಲ್ಲವು. ಆ್ಯಂಡ್ ಈ ಪಕ್ಷಿಗಳು ಮನುಷ್ಯರನ್ನು ತನ್ನ ಶತ್ರುಗಳಾಗಿ ಭಾವಿಸುತ್ತವಂತೆ. ಅದಕ್ಕಾಗಿಯೇ ನಮ್ಮನ್ನು ಅವುಗಳ ಹತ್ತಿರಕ್ಕೆ ಬರೋದಕ್ಕೆ ಬಿಡದೆ ಈ ರೀತಿ ದಾಳಿ ಮಾಡ್ತಾ ಇರ್ತವೆ. ಏಳನೇದು ಸ್ವ್ಯಾನ್. ಹಂಸಗಳನ್ನು ನೋಡಿದ ತಕ್ಷಣ ಯಾರಿಗೇ ಆಗಲಿ ಅವುಗಳ ಸೌಂದರ್ಯಕ್ಕೆ ಕ್ಯೂಟ್ನೆಸ್ಗೆ ಮಾರು ಹೋಗ್ತಾರೆ. ಆ್ಯಕ್ಚುವಲಾಗಿ ಇವು ತುಂಬ ಸುಂದರವಾಗಿ ಕಾಣಿಸುವ ಪಕ್ಷಿಗಳು, ಆದರೆ ಇವು ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅಷ್ಟೇ ಅಗ್ರೆಸಿವ್ ಆಗಿ ಕೂಡ ಇರ್ತವೆ. ಈ ಹಂಸಗಳು ಸುಂದರವಾಗಿ ಇವೆ ಅಂತ ನಾವು ಅವುಗಳ ಹತ್ತಿರ ಹೋದರೆ ಅವುಗಳ ಹತ್ತಿರ ಹೋಗೋದಕ್ಕೂ ಮುಂಚೆನೆ ಹೀಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡ್ತವೆ. ಇವು ನಾವು ಅಂದುಕೊಳ್ಳುವಷ್ಟು ಭಯಂಕರವಾಗಿ ದಾಳಿ ಮಾಡೋದಿಲ್ಲ, ಯಾಕಂದರೆ ಇವುಗಳಿಂದ ನಮಗೆ ಅಷ್ಟು ಡೇಂಜರಸ್ ಏನೂ ಇರೋದಿಲ್ಲ. ಕೆಲವೊಮ್ಮೆ ಮಾತ್ರ ನಮ್ಮ ಮೇಲೆ ಇವು ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ ಅಷ್ಟೇ. ಎಂಟನೇದು ಸ್ಟ್ರೈಕ್ ಬರ್ಡ್. ಈ ಬೇರೆ ಪಕ್ಷಿಗಳು ಅವುಗಳ ಆಹಾರವನ್ನು ಅವುಗಳ ಚೂಪಾದ ಮೂಗಿನಿಂದ ಅಥವಾ ಅವುಗಳ ಬಲವಾದ ಕಾಲುಗಳಿಂದ ಹಿಡಿದುಕೊಂಡು ಅವುಗಳನ್ನು ತಿನ್ನುತ್ತೆ. ಆದರೆ ಇಷ್ಟು ಸುಂದರವಾಗಿ ಕ್ಯೂಟಾಗಿ ಕಾಣಿಸುವ ಈ ಪಕ್ಷಿ ಮಾತ್ರ ಅದು ಸಂಪಾದಿಸಿಕೊಂಡ ಆಹಾರವನ್ನು ಹೀಗೆ ಮುಳ್ಳಿನ ಗಿಡಕ್ಕೆ ಇರುವ ಮುಳ್ಳಿಗೆ ಚುಚ್ಚಿ ನಂತರ ರಿಲ್ಯಾಕ್ಸ್ ಆಗಿ ಅವುಗಳನ್ನು ತಿನ್ನುತ್ತೆ. ಹೀಗೆ ಇದು ಸಂಪಾದಿಸಿಕೊಂಡ ಆಹಾರವನ್ನು ಒಂದೇ ಸಲ ತಿನ್ನದೆ 4-5 ದಿನಗಳವರೆಗೂ ಸ್ವಲ್ಪ ಸ್ವಲ್ಪ ತಿಂತ ಅದರ ಹಸಿವನ್ನು ನೀಗಿಸಿಕೊಳ್ಳುತ್ತೆ. ಒಂಬತ್ತನೇದು ಆಸ್ಟ್ರೇಲಿಯನ್ ಮ್ಯಾಕ್ಪಿ. ಈ ಪಕ್ಷಿಯನ್ನು ಅತಿ ಭಯಂಕರವಾದ ಪಕ್ಷಿ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಈ ಪಕ್ಷಿ ಇರುವ ಜಾಗದಲ್ಲಿ ವಾಸಿಸುವ ಜನರು ಹಾವುಗಳನ್ನು ನೋಡಿದ್ರೆ ಭಯ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಪಕ್ಷಿಯನ್ನು ನೋಡಿದ್ರೆ ಮಾತ್ರ ಖಂಡಿತ ಭಯ ಪಡ್ತಾರೆ. ಮನುಷ್ಯರ ಮೇಲೆ ಪಕ್ಷಿಯ ದಾಳಿಯ ಬಗ್ಗೆ ಮಾತಾಡೋದಾದರೆ ಈ ಪಕ್ಷಿ 1 ಪೊಸಿಷನ್ನಲ್ಲಿ ಇರುತ್ತಂತೆ. ಅಂದರೆ ಈ ಪಕ್ಷಿ ಅಷ್ಟೊಂದು ಜನರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಅರ್ಥ. ಯಾರೇ ಆಗಲಿ ಈ ಪಕ್ಷಿಗಳ ಗೂಡಿನ ಕಡೆ ಅಥವಾ ಗೂಡಿನ ಹತ್ತಿರ ಇರುವ ರಸ್ತೆಯಲ್ಲಿ ಹೋದರೆ ಅವರ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಬಟ್ ಇದು ಅಟ್ಯಾಕ್ ಮಾಡಿದ್ರೆ ಅಷ್ಟು ನಾರ್ಮಲ್ ಆಗಿ ಇರೋದಿಲ್ಲ. ಇದರ ಅಟ್ಯಾಕ್ ಕಾರಣದಿಂದ ಕುತ್ತಿಗೆಯ ಮೇಲೆ, ಶರೀರದ ಮೇಲೆ ಗಾಯಗಳಾಗಿರುವ ಕಣ್ಣುಗಳನ್ನು ಕಳೆದುಕೊಂಡಿರುವವರು ಇದ್ದಾರೆ. ಸೊ ಅದಕ್ಕಾಗಿಯೇ ಅಲ್ಲಿನ ಜನರು ಹೊರಗೆ ಬರುವಾಗ ಹೆಲ್ಮೆಟ್ ಇಲ್ಲದೆ ಹೊರಗೆ ಬರೋದಿಲ್ಲ. ಹತ್ತನೇದು ಯುರೋಪಿಯನ್ ಹರ್ರಿಂಗ್ ಗುಲ್. ಈ ಪಕ್ಷಿಗಳು ಹೆಚ್ಚಾಗಿ ಯುರೋಪ್ನಲ್ಲಿ ಕಂಡುಬರುತ್ತೆ. ಮಾಮೂಲಿಯಾಗಿ ಇವು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ, ಆದರೆ ಇವು ಅವುಗಳ ಬ್ರೀಡಿಂಗ್ ಸೀಸನ್ನಲ್ಲಿ ತುಂಬ ಅಗ್ರೆಸಿವ್ ಆಗಿರುತ್ತಂತೆ. ಒಂದು ವೇಳೆ ಯಾರಾದರೂ ಆ ಟೈಮ್ನಲ್ಲಿ ಇವುಗಳ ಹತ್ತಿರ ಬಂದರೆ ಅಟ್ಯಾಕ್ ಮಾಡಿ ಭಯ ಪಡಿಸಿಬಿಡ್ತವೆ. ಒಂದು ಸಲ ಈ ಪಕ್ಷಿ ವಯಸ್ಸಾದ ಕಪಲ್ಸ್ಗಳ ಮನೆಯ ಮೇಲೆ ಗೂಡಿ ಕಟ್ಟುಕೊಂಡಿರುತ್ತೆ. ಆ ಕಪಲ್ಸ್ಗೆ 6 ಆ ಮನೆಯಿಂದ ಆಚೆ ಬರೋದಕ್ಕೆ ಬಿರೋದಿಲ್ಲ. ಮನೆಯಿಂದ ಹೊರಗಡೆ ಬಂದ ಪ್ರತಿ ಸಲ ಈ ಪಕ್ಷಿ ಅವರ ಮೇಲೆ ದಾಳಿ ಮಾಡ್ತಾ ಇರುತ್ತಂತೆ. ಸೊ ನೀವೇ ಇದರಿಂದ ಅರ್ಥ ಮಾಡ್ಕೋಬಹುದು ಈ ಪಕ್ಷಿಗಳು ಎಷ್ಟು ಭಯಂಕರವಾಗಿ ಇರುತ್ತೆ ಅಂತ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ
ಒಂದು ಚಿಕ್ಕ ಮಾಹಿತಿ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.